ಒಟ್ಟಿನಲ್ಲಿ ವಾತಾವರಣ ರಾಜಕೀಯದ ಒಂದಿರುತ್ತೆ ಅಸ್ಥಿರತೆ ಕಾಡ್ತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿರತಕ್ಕಂಥ ತನಿಖೆ ಆಗಿಲ್ಲ ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರು ಚೀಫ್ ಸೆಕ್ರೆಟರಿಗೆ ಅದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲಪ್ಪ ಸರ್ ಲೋಕಸಭೆ ಚುನಾವಣೆಗೆ ಸೆಪ್ಟೆಂಬರ್ ಇಂದನೇ ಆಕಾಂಕ್ಷಿಗಳು ಮತ್ತೆ ಆಕಾಂಕ್ಷಿಗಳ ಆಯ್ಕೆ ಮಾಡ್ತೀವಿ ಅಂತ ಸೆಪ್ಟೆಂಬರ್ ಬಿಜೆಪಿ ಇದು ಸಮೀಕ್ಷೆ ಆರಂಭಗೊಂಡಿದೆ ಇನ್ನೂ ಏನು ಚರ್ಚೆ ಶುರುವಾಗಿಲ್ಲ ಆದಷ್ಟು ಬೇಗ ಲೋಕಸಭೆಗೆ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ಮೊದಲಿದ್ದಂತೆ 25 ಕ್ಷೇತ್ರ ಗೆಲ್ಲೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದು ಒಟ್ಟಿನಲ್ಲಿ ವಾತಾವರಣ ರಾಜಕೀಯದ ಒಂದಿರುತ್ತೆ ಅಸ್ಥಿರತೆ ಕಾಡ್ತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿರತಕ್ಕಂಥ ತನಿಖೆ ಆಗಿಲ್ಲ ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರು ಚೀಫ್ ಸೆಕ್ರೆಟರಿಗೆ ಅದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲಪ್ಪ ಸರ್ ಲೋಕಸಭೆ ಚುನಾವಣೆಗೆ ಸೆಪ್ಟೆಂಬರ್ ಇಂದನೇ ಆಕಾಂಕ್ಷಿಗಳು ಮತ್ತೆ ಆಕಾಂಕ್ಷಿಗಳ ಆಯ್ಕೆ ಮಾಡ್ತೀವಿ ಅಂತ ಸೆಪ್ಟೆಂಬರ್ ಬಿಜೆಪಿ ಇದು ಸಮೀಕ್ಷೆ ಆರಂಭಗೊಂಡಿದೆ ಇನ್ನೂ ಏನು ಚರ್ಚೆ ಶುರುವಾಗಿಲ್ಲ ಆದಷ್ಟು ಬೇಗ ಲೋಕಸಭೆಗೆ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ಮೊದಲಿದ್ದಂತೆ 25 ಕ್ಷೇತ್ರ ಗೆಲ್ಲೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದು ಒಟ್ಟಿನಲ್ಲಿ ವಾತಾವರಣ ರಾಜಕೀಯದ ಒಂದಿರುತ್ತೆ ಅಸ್ಥಿರತೆ ಕಾಡ್ತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿರತಕ್ಕಂಥ ತನಿಖೆ ಆಗಿಲ್ಲ ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರು ಚೀಫ್ ಸೆಕ್ರೆಟರಿಗೆ ಅದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲಪ್ಪ ಸರ್ ಲೋಕಸಭೆ ಚುನಾವಣೆಗೆ ಸೆಪ್ಟೆಂಬರ್ ಇಂದನೇ ಆಕಾಂಕ್ಷಿಗಳು ಮತ್ತೆ ಆಕಾಂಕ್ಷಿಗಳ ಆಯ್ಕೆ ಮಾಡ್ತೀವಿ ಅಂತ ಸೆಪ್ಟೆಂಬರ್ ಬಿಜೆಪಿ ಇದು ಸಮೀಕ್ಷೆ ಆರಂಭಗೊಂಡಿದೆ ಇನ್ನೂ ಏನು ಚರ್ಚೆ ಶುರುವಾಗಿಲ್ಲ ಆದಷ್ಟು ಬೇಗ ಲೋಕಸಭೆಗೆ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ಮೊದಲಿದ್ದಂತೆ 25 ಕ್ಷೇತ್ರ ಗೆಲ್ಲೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದು